ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತಿನ ವೀಡಿಯೋ ಬಂದು ಹೊಸ್ತಿಲ್ ಪೂಜೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಯಾವ ರೀತಿ ಹೊಸ್ತಿಲ್ ಪೂಜೆ ಮಾಡ್ತೀನಿ, ಮತ್ತು ಅದಕ್ಕೆ ದೀಪ ಹೂಗಳಿಂದ ಹೇಗೆ ಅಲಂಕಾರ ಮಾಡ್ತೀನಿ, ಮತ್ತು ರಂಗೋಲಿ ಡಿಸೈನ್ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಹಾಕ್ತಾ ಇದ್ದೀನಿ, ನೋಡ್ಬೋದು ನೀವು ನಾನು ಯಾವ ರೀತಿ ಹಾಕ್ತೀನಿ. ಫುಲ್ ವೀಡಿಯೋ ಮಾಡಿದ್ದೀನಿ ನೋಡಿ. ಫಸ್ಟು ನಾನಿಲ್ಲಿ ಹೊಸ್ಲಿಗೆ ಅರಶಿನ ಕುಂಕುಮದಿಂದ ಎಲ್ಲ ಇಟ್ಕೊಂಡಿದ್ದೀನಿ. ಅರಶಿನ ಎಲ್ಲ ಬೊಳ್ದು ನೀಟಾಗಿ ಕುಂಕುಮ ಇಟ್ಕೊಂಡಿದ್ದೀನಿ. ಇವಾಗ ರಂಗೋಲಿ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಹೊಸ್ತಿಲಿಗೆ ಅರಶಿನ ಕುಂಕುಮ ಇಟ್ಕೊಂಡ್ಮೇಲೆ ರಂಗೋಲಿ ಬಿಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೊಸ್ತಿಲು. ಇದರಿಂದ ತುಂಬಾ ಮನೆಗೆ ಒಳ್ಳೆಯದು. ನನಗಂತೂ ಏನು ಮಾಡ್ತೀನೋ ಬಿಡ್ತೀನೋ, ಹೊಸ್ತಿಲಿಗೆ ಮಾತ್ರ ನಾನು ರಂಗೋಲಿ ಹಾಕೋದನ್ನು ಯಾವತ್ತೂ ತಪ್ಪಿಸಲ್ಲ. ಅರಶಿನ ಕುಂಕುಮದಿಂದ ಖಾಲಿ ಅಂತೂ ಬಿಡಲ್ಲ. ನನ್ನ ಮಕ್ಕಳು ಎಲ್ಲ ಅಳಿಸ್ಬಿಡ್ತಾರೆ, ಅದ್ರ ಮೇಲೆ ಇರೋದಕ್ಕೆ ಬಿಡಲ್ಲ, ಆದರೂ ಬಿಡಲ್ಲ. ನಾನು ಅಟ್ಲೀಸ್ಟ್ ಪೂಜೆ ಮಾಡೋರ್ಗಾದರೂ ಇರಲಿ, ಸ್ವಲ್ಪ ತನ ಇರಲಿ ಅಂತ ಅಂದ್ಬಿಟ್ಟು ನೀಟಾಗಿ ಹೊಸ್ಲು ಎಲ್ಲ ತೊಳೆದು ನೀಟಾಗಿ ರಂಗೋಲಿ ಬಿಟ್ಟು ಪೂಜೆ ಮಾಡ್ಕೊತೀನಿ. ಇದು ಬಂದು ಸಂಜೆ ಮಾಡ್ತಾರಂಥ ಪೂಜೆ, ಅಮಾವಾಸ್ಯೆ ದಿನ. ತುಂಬಾ ಒಳ್ಳೆಯದು ಹೊಸ್ಲು ಪೂಜೆ ಮಾಡೋದು ಸಂಜೆ ಹೊತ್ತು. ನಾನು ಕಾಮನಾಗಿ ಅವಳು ಸಂಜೆ ಹೊತ್ತೇ ಪೂಜೆ ಮಾಡೋದು, ತುಂಬ ಒಳ್ಳೆ ಟೈಮ್ ಅದು. ಬೆಳಗಿನ ಜಾವ ಆಗೋದಿಲ್ಲ ಇಬ್ಬರು ಮಕ್ಕಳು ಹಾಕ್ಕೊಂಡು. ಇವಾಗ ಮಕ್ಕಳು ಎಲ್ಲ ಮಲಗಿದ್ದಾರೆ. ಆಲ್ಮೋಸ್ಟ್ ಇದು ಐದು ಮುಕ್ಕಾಲಲ್ಲಿ ನಾನು ರಂಗೋಲಿ ಹಾಕ್ತಾಯಿದ್ದೀನಿ. ಸಂಜೆ ಆರೂವರೆ ಒಳಗಡೆ ಪೂಜೆ ಮಾಡ್ತೀನಿ ನಾನು. ನೋಡಿ ಈ ರೀತಿ ರಂಗೋಲಿ ಡಿಸೈನ್ ಹಾಕ್ಕೊತಾ ಇದ್ದೀನಿ ನೀಟಾಗಿ. ಫಸ್ಟು ದೇವ್ರ ಮನೆಗೆ ಹೋಗೋಕ್ಕಿಂತ ಮುಂಚೆನೆ ನಾನು ಆಚೆ ಬಂದು ನೀಟಾಗಿ ಫಸ್ಟು ಹೊಸ್ಲಿಗೆ ಅರಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಕೊಂಡು ಅದಕ್ಕೆ ದೀಪ ಎಲ್ಲ ಇಟ್ಟು ನಂತರನೇ ನಾನು ಪೂಜೆ ಮಾಡೋದು ಮನೆ ಒಳಗಡೆ. ಈಗ ನಾನು ಹೊಸ್ತಿಲ್ ಪೂಜೆ ಎಲ್ಲ ಆಯ್ತಲ್ಲ, ಅಲಂಕಾರ ಎಲ್ಲ ಆಯಿತು ಹೊಸ್ತಿಲಿಗೆ. ಇವಾಗ ತುಳಸಿ ಇದೆ, ನಾನೊಂದು ಇಟ್ಟಿಗೆ ಇಟ್ಬಿಟ್ಟು ಅದ್ರ ಮೇಲೆ ತುಳಸಿ ಇಟ್ಟಿದ್ದೀನಿ. ಈಗ ಅದ್ರ ಮುಂದೆ ಒಂದು ರಂಗೋಲಿ ಬಿಟ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಮನೇಲಿ ಏನೋ ತುಳಸಿ ಇದ್ದರೆ ಯಾವತ್ತಾಗಲಿ ಹೈಟಾಗಿ ಇಡಕ್ಕೆ ಹೋಗ್ರಿ, ಕೆಳಕ್ಕೆ ಇಡಕ್ಕೆ ಹೋಗ್ಬೇಡಿ. ಒಂದು ಇಟ್ಟಿಗೆ ಮೇನೋ ಇಲ್ಲಿ ಬೇರೆ ಮನೆನ ಏನ್ರ ಮೇಲೆ ಇಡಿ. ಕಾಮನಾಗಿ ಎಲ್ಲರೂ ಕೆಳಗೆ ಇಟ್ಟಿರ್ತಾರೆ, ನೆಲದ ಮೇಲೆ ಇಡಕ್ಕೆ ಹೋಗಬೇಡಿ. ಈ ರೀತಿ ಇಡಿ, ನಾನು ಇಟ್ಟಿರೋ ರೀತಿಯಲ್ಲಿ ಆ ರೀತಿ ಇಡಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಈಗ ನೋಡಿ ಎಲ್ಲ ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು. ಈಗ ನಾನು ಹೂವಿಂದ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಯಾವುದು ಹೂವು ಬೇಕಾದರೂ ಇಡ್ಬೋದು, ನಿಮ್ಮ ಮನೆಯಲ್ಲಿ ಯಾವುದು ಇರುತ್ತೋ ಹೂವು. ನಾನು ಎಲ್ಲ ಥರದ ಹೂವನ್ನು ನಾನು ಯೂಸ್ ಮಾಡ್ತೀನಿ ದೇವ್ರಿಗೆ. ಚೆಂಡು ಹೂವು ಅಷ್ಟಾಗಿ ಯೂಸ್ ಮಾಡಲ್ಲ, ಮಾಡೋದೇ ಇಲ್ಲ ಅಂದ್ಕೊತೀನಿ. ಯಾವಾಗಲಾದರೂ ಹೂವು ಇಲ್ಲ ಅಂದಾಗ ಮಾತ್ರ ಚೆಂಡು ಹೂವು ಇಡೋದು, ಬೇರೆ ಟೈಮಲ್ಲೆಲ್ಲ ರೋಸು ಇದನ್ನೇ ಇಡ್ತೀನಿ. ಈ ರೀತಿ ರಂಗೋಲಿ ಬಿಟ್ಟು ಮತ್ತು ಈ ರೀತಿ ದೀಪನ ನಾನು ಫಸ್ಟ್ ರೆಡಿ ಮಾಡ್ಕೊಂಡಿದ್ದೆ. ಈ ರೀತಿ ಹೂವು ಇಟ್ಕೊತೀನಿ ದೀಪಕ್ಕೂ ಒಂದೊಂದು. ಈ ರೀತಿ ಹೊಸ್ತಿಲಿಗೆ ಯಾವಾಗಲೂ ರಂಗೋಲಿ ದೀಪ ಹೂವು ಎಲ್ಲ ಇಡೋದ್ರಿಂದ ಲಕ್ಷ್ಮೀ ಮನೆಯೊಳಗೆ ಬರೋದಕ್ಕೆ ತುಂಬಾ ಆಸೆ ಪಡ್ತಾಳಂತೆ. ಈ ರೀತಿ ರಂಗೋಲಿ ಮನೆ ಮುಂದೆ ಖಾಲಿಯಾಗಂತೂ ಯಾವತ್ತೂ ಇಡಬಾರ್ದಂತೆ, ಲಕ್ಷ್ಮೀ ಮನೆಯೊಳಗೆ ಬರ್ತಾಳಂತೆ ಅಂತ ಹೇಳ್ತಾರೆ ದೊಡ್ಡವರು. ಅದಕ್ಕೆ ನನಗೆ ನಾನು ಯಾವತ್ತೂ ಮಿಸ್ ಮಾಡೋದಕ್ಕೆ ಹೋಗಲ್ಲ. ಹೊಸ್ತಿಲಿಗೆ ಯಾವಾಗಲೂ ದೀಪಕ್ಕೆ ಅರಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಇಟ್ಟು ಈ ರೀತಿಯೇ ಪೂಜೆ ಮಾಡ್ಕೊತೀನಿ. ಯಾವಾಗಲೂ ಅಂತಂದರೆ ಅಮಾವಾಸ್ಯೆ ದಿನ, ಶುಕ್ರವಾರ ಮತ್ತು ಮಂಗಳವಾರ ಮತ್ತು ಹಬ್ಬಗಳಲ್ಲಿ ಈ ರೀತಿಯಾಗಿ ನಾನು ಪೂಜೆ ಮಾಡ್ಕೊಳೋದು. ನಂಗೆ ಈ ರೀತಿ ಎಲ್ಲ ಮಾಡೋದಂದರೆ ತುಂಬಾ ಇಷ್ಟ. ನನಗೆ ಮನೆ ಮುಂದೆ ಈ ರೀತಿ ರಂಗೋಲಿ ಅರಶಿನ ಕುಂಕುಮ ಹೂವಿಂದ ಇರಬೇಕು. ಹೊಸ್ಲು ಆಗಲಿ ತುಳಸಿ ಆಗಿರ್ಬೋದು ಖಾಲಿ ಅಂತೂ ಇರಲೇಬಾರ್ದು. ಈ ರೀತಿ ಇದ್ರೇ ನನಗೆ ಇಷ್ಟ. ಈ ಕೆಲಸ ಮಾಡೋದಂತ ನಂಗೆ ಸಖತ್ ಇಷ್ಟ, ತುಂಬ ಇಷ್ಟಪಟ್ಟು ಭಕ್ತಿಯಿಂದ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಇದೆಲ್ಲ ಮಾಡೋವಾಗ ನಂಗೆ ವೀಡಿಯೋ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು. ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅನ್ನೋದಕ್ಕೋಸ್ಕರ ಒಂದು ಕೈಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ನಾನು ಕೆಲಸನ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸೋಣ ಅಂತ. ಬನ್ನಿ, ಎಲ್ಲ ಆಯಿತು, ಅಲಂಕಾರ ಎಲ್ಲ ಆಯಿತು, ದೀಪ ಅಂಟಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ದೀಪ ಅಂಟುವಾಗ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದು ಮಾಡು, ಕೇಳಿದ್ದೆಲ್ಲ ಕೊಡಲಿ ಅಂತ ಕೇಳ್ಕೊತೀನಿ. ಹೊಸ್ತಿಲ್ ಪೂಜೆಗೆ ದೀಪ ಎಲ್ಲ ಹಾಕಿದ್ಮೇಲೆ ಇವಾಗ ಮನೆ ಒಳಗಡೆನೂ ಸಹ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿದ್ದೆ. ಈಗ ಅಲ್ಲೂ ಸಹ ಪೂಜೆ ಮಾಡ್ಕೊತಾ ಇದ್ದೀನಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಕೇಳಿದ್ದೆಲ್ಲ ಕೊಡಲಿ ಅಂತ ಕೇಳ್ಕೊತೀನಿ. ಮತ್ತು ಈ ರೀತಿ ಎಲ್ಲ ಪೂಜೆ ಮಾಡಿದ ನಂತರ ಇವಾಗ ಮನೆ ದೇವ್ರ ಮನೆ ಇದೆಯಲ್ವಾ, ಅದು ಹೊಸ್ಲೂ ಸಹ ಪೂಜೆ ಮಾಡಿಕೊಂಡೆ. ಅದ ನಂತರ ಆಚೆ ಈ ರೀತಿ ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ. ಹೊಸ್ಲು ನೋಡೋದಕ್ಕೆ ಎಷ್ಟು ಚೆಂದ, ನಾನಂತೂ ಒಂದು ರಂಗೋಲಿ ಬಿಟ್ಟಿದ್ದೀನಿ ಅಂದರೆ ನೋಡ್ತಾನೆ ಇರ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ತುಳಸಿ ಮುಂದೆ ಸಿಂಪಲ್ಲಾಗಿ ಈ ರೀತಿ ಬಿಟ್ಕೊತೀನಿ. ತುಳಸಿಗೂ ಸಹ ನಾನು ಮಿಸ್ ಮಾಡೋಕ್ಕೆ ಹೋಗಲ್ಲ. ಈ ರೀತಿ ಮಂಗಳಾರತಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ, ಏನೇ ತಪ್ಪಿದ್ರು ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್.